ಆಕಾಶವಾಣಿ ಕರುನಾಡ ಸ್ವಾತಂತ್ರ್ಯ ಸ್ಮರಣೆ ಅಮೃತ ಸ್ವಾತಂತ್ರ್ಯೋತ್ಸವದ ವಿಶೇಷ ಕನ್ನಡ ಸಾವಿರದ ಕಜ್ಜಾಯ ಒಂಬೈನೂರ ನಲವತ್ತೇಳು ಎರಡು ಸಾವಿರದ ಇಪ್ಪತ್ತೆರಡು ಭಾರತ ಸ್ವಾತಂತ್ರ್ಯಕ್ಕೆ ಎಪ್ಪತ್ತೈದು ವರ್ಷಗಳು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸುಸಂದರ್ಭ ಮನೆ ಮನೆಗಳಲ್ಲಿ ರಾರಾಜಿಸಲಿ ನಮ್ಮ ತ್ರಿವರ್ಣ ಧ್ವಜ ಸಾವಿರಾರು ದಾರಿಗಳು ನೂರಾರು ಮಾತುಗಳು ಲಕ್ಷಾಂತರ ಹೃದಯಗಳ ಮಿಡಿತ ಕೋಟಿ ಕೋಟಿ ಭಾರತೀಯರ ಕನಸಿನ ಹಾದಿಯ ಪಯಣ ಕೇಳಿ ನಿಮ್ಮ ಮುಂದಿನ ಐದು ನಿಮಿಷ ಕರುನಾಡ ಸ್ವಾತಂತ್ರ್ಯ ಸ್ಮರಣೆಗಾಗಿ ನಮಸ್ಕಾರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದದ್ದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಆದರೆ ಅದಕ್ಕೂ ಮುಂಚೆ ಸ್ವಾತಂತ್ರ್ಯದ ಕಿಚ್ಚು ಹೊತ್ತಿಸಿದವರು ಸಂಗ್ರಾಮಕ್ಕೆ ಸ್ಫೂರ್ತಿಯಾದವರು ಎಷ್ಟೋ ಮಂದಿ ಕನ್ನಡ ನಾಡಿನ ವೀರ ಮಹಿಳೆ ಕಿತ್ತೂರು ಚೆನ್ನಮ್ಮ ಡಾಕ್ಟ್ರೇನ್ ಆಫ್ ಲ್ಯಾಪ್ಸ್ ಎಂಬ ನಿಯಮದ ಅಡಿ ಸಾಮ್ರಾಜ್ಯ ಕಬಳಿಸುತ್ತಿದ್ದ ಬ್ರಿಟಿಷ್ ದೊರೆಗಳಿಗೆ ಕಿತ್ತೂರು ಕುತ್ತು ತಂದಿತು ಯಾವುದೇ ಭಾರತೀಯ ರಾಜಪ್ರಭುತ್ವದ ರಾಜ್ಯವು ಈಸ್ಟ್ ಇಂಡಿಯಾ ಕಂಪನಿ ನಿಯಂತ್ರಣಕ್ಕೆ ಬಂದ ಮರುಕ್ಷಣ ರಾಜವಂಶದ ಸ್ಥಾನಮಾನ ರದ್ದಾಗುತ್ತದೆ ಆಡಳಿತಗಾರ ಅಸಮರ್ಥ ಅಥವಾ ಪುರುಷ ಉತ್ತರಾಧಿಕಾರಿ ಇಲ್ಲದೆ ಸತ್ತುಹೋದರೆ ಆ ಪ್ರದೇಶ ಬ್ರಿಟಿಷ್ ಆಡಳಿತಕ್ಕೆ ಸೇರುತ್ತದೆ ಎಂಬುದೇ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ನೀವ್ಯಾರು ನಮ್ಮನ್ನು ಆಳಲು ಎಂದು ಬ್ರಿಟಿಷರಿಗೆ ಸವಾಲು ಹಾಕಿದವಳು ರಾಣಿ ಚೆನ್ನಮ್ಮ ಚೆನ್ನಮ್ಮ ಬಾಲ್ಯದಿಂದಲೇ ಕುದುರೆ ಸವಾರಿ ಕತ್ತಿ ವರಸೆ ಬಿಲ್ಲುಗಾರಿಕೆ ತರಬೇತಿ ಪಡೆದಿದ್ದಳು ಹೋರಾಟ ಕಾರ್ಯಗಳಿಗೆ ಮನೆ ಮಾತಾಗಿದ್ದಳು ಹದಿನೈದನೇ ವಯಸ್ಸಿನಲ್ಲಿ ವಿವಾಹವಾದ ಚೆನ್ನಮ್ಮ ಮೂವತ್ತೆಂಟನೇ ವಯಸ್ಸಿಗೆ ಪತಿಯನ್ನು ತನ್ನ ಒಬ್ಬನೇ ಮಗನನ್ನು ಕಳೆದುಕೊಂಡಳು ಬಾಲ್ಯದಿಂದಲೇ ಸಮರ್ಥಳೂ ಆಡಳಿತ ಚತುರೆಯೂ ಆಗಿದ್ದ ಚೆನ್ನಮ್ಮ ಕಿತ್ತೂರು ಸಂಸ್ಥಾನದ ರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಂತಳು ದತ್ತುಪುತ್ರನಿಗೆ ಪಟ್ಟಾಭಿಷೇಕ ಮಾಡಿದಳು ಬ್ರಿಟಿಷ್ ಸಾರ್ವಭೌಮರು ಇದನ್ನು ಪ್ರಶ್ನೆ ಮಾಡಿ ಕಿತ್ತೂರು ತಮಗೆ ಸೇರಬೇಕು ಎಂದರು ಇದನ್ನು ತೀವ್ರವಾಗಿ ವಿರೋಧಿಸಿದ ಚೆನ್ನಮ್ಮ ಇಂಗ್ಲೆಂಡ್ ಪ್ರಭುಗಳಿಗೆ ಪತ್ರ ಬರೆದಳು ಸ್ಥಳೀಯ ರಾಜರ ಬೆಂಬಲ ಕೋರಿದಳು ತನ್ನದೇ ಸೈನ್ಯ ಕಟ್ಟಿದಳು ಬ್ರಿಟಿಷರನ್ನು ಎದುರಿಸಿದಳು ಬಲಿಷ್ಠವಾಗಿದ್ದ ಬ್ರಿಟಿಷ್ ಸೈನ್ಯ ಥ್ಯಾಕೆರೆ ಮುಂದಾಳತ್ವದಲ್ಲಿ ಕಿತ್ತೂರಿನ ಮೇಲೆ ದಾಳಿ ನಡೆಸಿತು ಚೆನ್ನಮ್ಮ ಇದನ್ನು ಊಹಿಸಿದ್ದಳು ತ್ಯಾಕೆರೆಗೇ ಗಾಬರಿ ಹುಟ್ಟಿಸಿ ತಾನೇ ಕೋಟೆ ಬಾಗಿಲು ತೆರೆದು ಬ್ರಿಟಿಷ್ ಸೈನ್ಯವನ್ನು ಚಲ್ಲಾಪಿಲ್ಲಿ ಮಾಡಿ ಯುದ್ಧದಲ್ಲಿ ತ್ಯಾಕೆರೆಯನ್ನು ಕೊಂದು ಸ್ಟೀವನ್ಸನ್ ಮತ್ತು ಈಲಿಯಟ್ ಎಂಬ ಅಧಿಕಾರಿಗಳನ್ನು ಸೆರೆಯಲಿಟ್ಟಳು ಕಿತ್ತೂರು ವಿಜಯೋತ್ಸವ ಆಚರಿಸಿತು ಇದಾದ ನಂತರ ಬ್ರಿಟಿಷರು ತಾವೇ ಮುಂದಾಗಿ ಚೆನ್ನಮ್ಮನ ಜೊತೆ ಪತ್ರವ್ಯವಹಾರ ನಡೆಸಿ ಒಪ್ಪಂದ ಮಾಡಿಕೊಂಡು ಸೆರೆಯಾಳುಗಳನ್ನು ಬಿಡಿಸಿಕೊಂಡಿತು ಆದರೆ ಒಪ್ಪಂದದ ಪ್ರಕಾರ ನಡೆದುಕೊಳ್ಳದೆ ಮೋಸದಿಂದ ಮತ್ತೆ ದಾಳಿ ನಡೆಸಿದರು ಬ್ರಿಟಿಷರು ಆಯುಧಗಳಿಗೆ ಬಳಸುವ ಗನ್ ಪೌಡರ್ಗೆ ಮಣ್ಣು ಮತ್ತು ಸಗಣಿ ಬೆರೆಸಿದರು ಮೊದಲ ದಾಳಿಯಲ್ಲಿ ಹನ್ನೆರಡು ದಿನ ಕಾದಾಡಿ ವಿಜಯೋತ್ಸವ ಆಚರಿಸಿದ್ದ ಚೆನ್ನಮ್ಮ ಮತ್ತು ಸೈನ್ಯ ಎರಡನೇ ಮೋಸದ ದಾಳಿಯಲ್ಲಿ ಸೋಲು ಅನುಭವಿಸಲೇಬೇಕಾಯಿತು ಚೆನ್ನಮ್ಮನನ್ನು ಸೆರೆಯಾಳಾಗಿ ಮಾಡಿ ಬೈಲಹೊಂಗಲದ ಜೈಲಿಗೆ ಸಾಗಿಸಿದರು ಆಕೆ ಅಲ್ಲಿಯೇ ಮೃತಪಟ್ಟಳು ಆಗ ಆಕೆಯ ವಯಸ್ಸು ಕೇವಲ ಐವತ್ತು ಪುಟ್ಟ ಸಂಸ್ಥಾನದ ಮಹಿಳೆಯಿಂದ ತನಗಾದ ಅಪಮಾನವನ್ನು ಬ್ರಿಟಿಷ್ ಸೈನ್ಯ ಮೋಸದ ಯುದ್ಧ ಮಾಡಿ ತೀರಿಸಿಕೊಂಡಿತು ಆದರೆ ಬ್ರಿಟಿಷರನ್ನು ಬಗ್ಗುಬಡಿದ ಅವರನ್ನು ಸೆರೆಯಾಳುಗಳನ್ನಾಗಿ ಮಾಡಿಕೊಂಡು ಸೋಲಿಸಿದ ರಾಣಿ ಚೆನ್ನಮ್ಮ ದಂತಕಥೆಯಾದಳು ಇಡೀ ಭಾರತದ ಶೌರ್ಯ ಸಾಹಸಗಳ ಪ್ರತಿನಿಧಿಯಾದಳು ಕನ್ನಡದ ರಾಣಿ ಕಿತ್ತೂರು ಚೆನ್ನಮ್ಮ ಇಂದಿಗೂ ಸರ್ಕಾರ ಪ್ರತಿ ವರ್ಷ ಕಿತ್ತೂರು ವಿಜಯೋತ್ಸವ ಆಚರಿಸುತ್ತದೆ ಕನ್ನಡ ನಾಡಿನ ಸ್ವಾತಂತ್ರ್ಯ ಚರಿತ್ರೆಯ ಮತ್ತಷ್ಟು ಅಮೃತ ಘಳಿಗೆಗಳನ್ನು ನೆನೆಯುತ್ತಾ ಸಾಗೋಣ ಜೈ ಹಿಂದ್ ಕರುನಾಡ ಸ್ವಾತಂತ್ರ್ಯ ಸ್ಮರಣೆ ಅಮೃತ ಸ್ವಾತಂತ್ರ್ಯೋತ್ಸವದ ವಿಶೇಷ ಕನ್ನಡ ಕಜ್ಜಾಯ ಕೇಳಿದಿರಿ. ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ